ಎಸ್, ಓದುವ ಪದಗಳು ಈ ರೀಡಿಂಗ್ ವರ್ಡ್ಸ್ಗಳಲ್ಲಿ. ಸೊ ನೆಕ್ಸ್ಟ್ ಬೋರ್ಡ್ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಐ ರಿಟನ್ ಇಯರ್ ಸಮ್ 8 or 9 ವರ್ಡ್ಸ್ ಇಯರ್. ಸೊ ಇಲ್ಲಿ ಯತ್ನ ಅಂತ. ಸೊ ಎಲ್ಲ ವರ್ಡ್ಗಳನ್ನು ನಾವು ಕಲಿಯಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಸೊ ಯಾಕಂತ ಹೇಳಿದ್ರೆ ನಾವೀಗ ಒಂದು ಭಾಷೆಯನ್ನು ಕಲಿತಾ ಇರಬೇಕಾದ್ರೆ ಮಾತನಾಡೋದಕ್ಕೆ ಎಲ್ಲ ಭಾಷೆಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಪದಗಳು ನಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ಈಗ ಫಸ್ಟ್ ವರ್ಡ್ ಯತ್ನ. ಯತ್ನ ಅಂತಂದರೆ ಮರಳಿ ಯತ್ನ ಮಾಡು ಅಂದಂಗೆ. ಸೊ ಪುನಃ ಪುನಃ ನಾವು ಬರೀತಾ ಹೋದರೆ ನಮ್ಮದು ಎರರ್ಸ್ ಕಡಿಮೆ ಆಗುತ್ತೆ. ಸೊ ಆಗ ಕ್ವಾಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯತ್ನಗಳನ್ನು ಮಾಡಬೇಕು, ಪುನಃ ಪ್ರಯತ್ನಗಳನ್ನು ಮಾಡಬೇಕು. ಸೊ ಯತ್ನ. ಯತ್ನ ಮೀನ್ಸ್ ಅಟೆಂಪ್ಟ್. ಅಟೆಂಪ್ಟ್. ನೆಕ್ಸ್ಟ್ ವರ್ಡ್ ವೀರ. ವೀರ ವೀರ ಅಂತಂದರೆ ಅವರನ್ನು ನಾವು ಯುದ್ಧ ಅಥವಾ ಈ ಥರ ಬಿಲ್ ವಿದ್ಯೆಗಳಾಗಿರ್ಬೋದು ಮತ್ತು ಗನ್ ಶೂಟರ್ ಆಗಿರ್ಬೋದು. ಸೊ ಆ ಥರದ ಒಂದು ಕಲೆಯಲ್ಲಿ ನಿಪುಣರಾಗಿರ್ತಕ್ಕಂಥದ್ದು. ಸೊ ಅವರನ್ನ ವೀರ ಅಂತ ಕರಿತೀವಿ. ಸೊ ಅದಕ್ಕೆ ಮತ್ತಿನ್ನು ಗಂಡು ಬೆಲೆ ಅಂತ ಬೇರೆ ಬೇರೆ ಹೆಸರುಗಳು ಬರ್ತವೆ. ಸೊ ಇಲ್ಲಿ ಬಂದು ವೀರ ಅಂದರೆ ಬ್ರೇವ್ ಪರ್ಸನ್, ಧೈರ್ಯವಾಗಿ ಮುನ್ನುಗ್ಗಿ ಗೆಲ್ಲುವಂತಹ ಛಲವುಳ್ಳವನನ್ನು ವೀರ ಅಂತ ಕರೀತೇವೆ. ಸೊ ದಟ್ ಇಸ್ ಕಾಲ್ಡ್ ವೀರ. ವೀರ ಮೀನ್ಸ್ ಬ್ರೇವ್ ಆರ್ ಬ್ರೇವ್ ಪರ್ಸನ್ ಅಂತಲೇ ಯು ಕ್ಯಾನ್ ಟೆಲ್ ಇಟ್. ಓಕೆ, ನೆಕ್ಸ್ಟ್ ಥರ್ಡ್ ವರ್ಡ್ ಇಸ್ ವೈಯಕ್ತಿಕ. ವೈಯಕ್ತಿಕ ಅಂತಂದರೆ ನಮಗೆ ಸಂಬಂಧಿಸಿದ್ದನ್ನು ಹೇಳಿದ್ರೆ ವೈಯಕ್ತಿಕ, ಬೇರೆಯವರಿಗೆ ಸಂಬಂಧಿಸಿದ್ದನ್ನು ಹೇಳಿದ್ರೆ ಸೊ ಅದು ಅವರಿಗೆ ಬಂದಿರತಕ್ಕಂಥದ್ದನ್ನು ನಾವು ಅದನ್ನು ವೈಯಕ್ತಿಕ ಅಂತ ಹೇಳೋಲ್ಲ. ಸೊ ಅದು ನ್ಯಾಚುರಲ್ ಆಗಿಬಿಡುತ್ತೆ. ಸೊ ಅದು ಇಂಡಿವಿಜುವಲ್ ಆಗೋದಿಲ್ಲ. ಇಂಡಿವಿಜುವಲ್ ಆಗಬೇಕು ಅಂತಂದರೆ ಸೊ ಅದನ್ನು ವೈಯಕ್ತಿಕ ವಿಚಾರ ಅಂತಂದು ಹೇಳುತ್ತೇವೆ ನಾವು. ವೈಯಕ್ತಿಕ. ವೈಯಕ್ತಿಕ ಇಂಡಿವಿಜುವಲ್ ಅಂತ. ಇಂಡಿವಿಜುವಲ್ ಅಥವಾ ಇಂಡಿವಿಜುವಲ್ ಅಂತ. ನೆಕ್ಸ್ಟ್ ವೈದ್ಯ. ವೈದ್ಯರು. ನಮಗೆ ಹುಷಾರಿಲ್ಲ ಅಂದಾಗ ನಾವು ಹೋಗೋದು ಯಾರ ಹತ್ರ? ಡಾಕ್ಟರ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್ ಅನ್ನೋಂಥ ಪದವನ್ನು ನಾವು ಕನ್ನಡದ್ದೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಸೊ ಅದು ಇಂಗ್ಲೀಷ್ನಿಂದ ತೂರ್ಜಮೆ ಆಗಿರ್ತಕ್ಕಂಥ ಪದ. ಸೊ ಕನ್ನಡದ ಅಚ್ಚ ಕನ್ನಡದಲ್ಲಿ ಬಂದರೆ ಅದನ್ನು ನಾವು ವೈದ್ಯರು ಅಂತ ಕರೀತೇವೆ. ಸೊ ವೈದ್ಯ. ವೈದ್ಯ ಮೀನ್ಸ್ ಡಾಕ್ಟರ್. ಡಾಕ್ಟರ್ ವೈದ್ಯ. ನೆಕ್ಸ್ಟ್ ಶುಲ್ಕ ಅಂತ ಹೇಳುತ್ತೇವೆ. ಸೊ ನೀವು ಇದನ್ನು ಕೇಳಿರ್ತಕ್ಕಂಥದ್ದು ಯಾವುದಾದ್ರೂ ಸ್ಕೂಲ್ಗಳಲ್ಲೇ ಕೇಳ್ತೀರ. ಸೊ ಶುಲ್ಕ ಕಟ್ಟಬೇಕು ಅಂತ ಫೀಸ್ ಅಂತ ಹೇಳ್ತಾರೆ ಇನ್ನೊಂದು ಅರ್ಥದಲ್ಲಿ. ಅದನ್ನು ಫೀಸ್ ಅಂದರೆ ಬಟ್ಟೆ ಶುಲ್ಕ ಆಗಿರ್ಬೋದು, ಆಮೇಲೆ ಮಂತ್ಲಿ ಟ್ಯೂಷನ್ ಶುಲ್ಕ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಶುಲ್ಕವನ್ನು ನಾವು ಫೀಸನ್ನು ಹೇಳುತ್ತೇವೆ. ಸೊ ಇನ್ನು ಗೌರ್ಮೆಂಟು ಕಂದಾಯ ಇಲಾಖೆಯವರು ಆಗ್ತಕ್ಕಂಥದ್ದನ್ನು ಟ್ಯಾಕ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಆಲ್ಸೋ ಕರ ಅಥವಾ ಶುಲ್ಕ ಅಂತಲೇ ಹೇಳ್ತೇವೆ. ಎಲ್ ಕೆ ಯು ದಟ್ ಇಸ್ ಶುಲ್ಕ. ಶುಲ್ಕ ಮೀನ್ಸ್ ಟ್ಯಾಕ್ಸ್. ನೆಕ್ಸ್ಟ್ ಸರಿ. ಸೊ ನೀವು ಮಾಡೋದೆಲ್ಲ ಸರಿಯಾಗಿದೆ. ಸರಿ ಅಂತಕ್ಕಂಥ ಪದವನ್ನು ನಾವು ಕರೆಕ್ಟ್ ಅಂತ ಹೇಳ್ತೇವೆ. ಸರಿ ಮೀನ್ಸ್ ಕರೆಕ್ಟ್. ಕರೆಕ್ಟ್. ನೆಕ್ಸ್ಟ್ ವರ್ಡ್ ಇಸ್ ಸ್ವಾಮಿ. ಸೊ ಸ್ವಾಮಿ ಅಂತಂದರೆ ಬರೀ ಖಾದಿ ಬಟ್ಟೆನ ಹಾಕ್ಕೊಳ್ಳೋ ಪೂಜೆ ಮಾಡ್ತಕ್ಕಂಥವರಲ್ಲ. ಸೊ ದೊಡ್ಡವ್ರಿಗೂ ಕೂಡ ಸ್ವಾಮಿ ಅಂತಲೂ ಕರಿತೀವಿ, ದೇವ್ರಿಗೂ ಸ್ವಾಮಿ ಅಂತಲೂ ಕರೀತಾರೆ ತಮಿಳ್ನಾಡು ಕಡೆ. ಸೊ ಹಾಗಾಗಿ ಸ್ವಾಮಿ ಅಂತಂದರೆ ಇನ್ನೊಂದು ಅರ್ಥದಲ್ಲಿ ನಾವು ಅದನ್ನು ಗುರುಗಳು ಅಂತ ಕರಿತೇವೆ. ಗುರುಗಳು ಅಂತಂದರೆ ಮಾಸ್ಟರ್ ಅಂತ ಬರುತ್ತೆ. ಸ್ವಾಮಿ ಮಾಸ್ಟರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಲಾಸ್ಟ್ ವರ್ಡ್ ಸ್ವರ್ಣ. ಸ್ವರ್ಣ ಕಮಲ.
ಸೊ ಸ್ವರ್ಣ ಬಂಗಾರ ಏನು ಚಿನ್ನ ಅಂತ ಹೇಳ್ತೇವೆ ಚಿನ್ನ ಬಂಗಾರ ಸ್ವರ್ಣ ಸೊ ದಿಸ್ ಇಸ್ ಕಾಲ್ಡ್ ಗೋಲ್ಡ್ ಸ್ವರ್ಣ ಮೀನ್ಸ್ ಗೋಲ್ಡ್ ಇನ್ ದ ಲಾಸ್ಟ್ ವರ್ಡ್ ಇಸ್ ಹೊಟ್ಟೆ ಹೊಟ್ಟೆ ಈ ಭಾಗವನ್ನು ಹೊಟ್ಟೆ ಅಂತ ಹೇಳ್ತೇವೆ ಸೊ ಹೊಟ್ಟೆ ಅಂತಂದರೆ ಸ್ಟಮಕ್ ಹೊಟ್ಟೆ ಸ್ಟಮಕ್ ಓಕೆ ಸೊ ಇವೆಲ್ಲವುಗಳು ಬಂದು ಫ್ಯೂ ರೀಡಿಂಗ್ ವರ್ಡ್ಸ್ ಅಂತ ಹೇಳ್ಬೋದು ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ದಿನಾಲು ಸೊ ಈಗ ಮತ್ತೊಮ್ಮೆ ಇವುಗಳನ್ನು ಓದಿ ತಿಳಿಸ್ತೇನೆ ನೋಡ್ಕೊಳ್ಳಿ ಸೊ ಫಸ್ಟ್ ವರ್ಡ್ ಯತ್ನ YATNA ಯತ್ನ ಯತ್ನ ಮೀನ್ಸ್ ಅಟೆಂಪ್ಟ್ ಎರಡನೇ ಪದ ವೀರ VEERA ವೀರ ವೀರ ಮೀನ್ಸ್ ಬ್ರೇವ್ ವೈಯಕ್ತಿಕ ವೈಯಕ್ತಿಕ ಸೊ ವೈಯಕ್ತಿಕ ಬಂದಾಗ VAI YAKTIKA ವೈಯಕ್ತಿಕ ಇಂಡಿವಿಜುವಲ್ ಅಂತ ಇಂಡಿವಿಜುವಲ್ ನೆಕ್ಸ್ಟ್ ವೈದ್ಯ ವೈದ್ಯ VAIDYA ವೈದ್ಯ ವೈದ್ಯ ಅಂದರೆ ಇಂಗ್ಲೀಷಲ್ಲಿ ಡಾಕ್ಟರ್ ಅಂತ ಹೇಳ್ತೇವೆ ಸೊ ನೆಕ್ಸ್ಟು ಶುಲ್ಕ ಮುಂದಿನ ಪದ ಶುಲ್ಕ SHALKA ಶುಲ್ಕ ಶುಲ್ಕ ಮೀನ್ಸ್ ಟ್ಯಾಕ್ಸ್ ನೆಕ್ಸ್ಟ್ ವರ್ಡ್ ಇಸ್ ಸರಿ ಸರಿ SARI ಸರಿ ಸರಿ ಮೀನ್ಸ್ ಕರೆಕ್ಟ್ ಇನ್ ಥರ್ಡ್ ಲಾಸ್ಟ್ ಸ್ವಾಮಿ ಸ್ವಾಮಿ ಅಂದರೆ SWAMY ಸ್ವಾಮಿ ಸ್ವಾಮಿ ಮೀನ್ಸ್ ಮಾಸ್ಟರ್ ಸ್ವರ್ಣ ಸ್ವರ್ಣ SWARNA ಸ್ವರ್ಣ ಸ್ವರ್ಣ ಮೀನ್ಸ್ ಗೋಲ್ಡ್ ಇನ್ ಲಾಸ್ಟ್ ವರ್ಡ್ ಇಸ್ ಹೊಟ್ಟೆ HOTTE ಹೊಟ್ಟೆ ಹೊಟ್ಟೆ ಮೀನ್ಸ್ ಸ್ಟೊಮಕ್ ಸೊ ದೀಸ್ ಆರ್ ದ ಯು ರೀಡಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ವರ್ಡ್ಸ್